ಸಾಧಕರಾಗಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಸೇವೆಯನ್ನು ನೀಡಿದಂತಹ, ಶಿಕ್ಷಣದ ಕ್ಷೇತ್ರದ ಜೊತೆ ಜೊತೆಗೆ ಇನ್ನೂ ಇತರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಈ ಸ್ಥಾನದಲ್ಲಿ ಅವರು ಕೂತು ನಮಗೆ ನಮ್ಮ ಜೊತೆ ವಿಚಾರಗಳನ್ನು ಹಂಚಿಕೊಳ್ತಾ ಮತ್ತು ನಮ್ಮೆಲ್ಲರಿಗೂ ಕೂಡ ಒಂದಷ್ಟು ಮಾರ್ಗದರ್ಶನಗಳನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಇವತ್ತಿನ ಅತಿಥಿಗಳಾದಂತಹ ಶ್ರೀಮತಿ ಶೋಭಾ ಶಿವನಗೌಡ ಕಲ್ಲನಗೌಡರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅಮ್ಮ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ ತಮಗೆ. ಓಂ ಶ್ರೀ ಗುರು ಬಸವಲಿಂಗಾಯನಮ. ಶರಣು ಶರಣಾರ್ಥಿಗಳು. ಬಸವ ವಾಹಿನಿಯ ವೀಕ್ಷಕರಿಗೂ ಶರಣು ಶರಣಾರ್ಥಿಗಳು. ಅಮ್ಮ, ಹೇಳಿ, ಹಾಗಾದರೆ ನಿಮ್ಮ ಪ್ರಶಸ್ತಿ ಬಗ್ಗೆ ಮಾತನಾಡುವಂಥದ್ದು ಸಾಕಷ್ಟಿದೆ ವೀಕ್ಷಕರ ಜೊತೆಗೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಬಗ್ಗೆ, ಅಂದರೆ ಊರು, ನಿಮ್ಮ ಕುಟುಂಬ, ಮನೆಯವ್ರ ಜೊತೆ ಹೇಗೆ, ಅಂದರೆ ಸಹಕಾರ ಹೇಗೆ ಸಿಗ್ತಾ ಇತ್ತು, ಇದೆಲ್ಲದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ತಾವು? ನನ್ನ ಹೆಸರು ಶೋಭಾ ಶಿವನಗೌಡ ಕಲ್ಲನಗೌಡ್ರ ಅಂತ. ನನಗೆ 2 ಜನ ಮಕ್ಕಳು, ಒಬ್ಬ ಮಗ ಮತ್ತು ಒಬ್ಬ ಮಗಳು. ಅವರು ಕೂಡ ಕಾಲೇಜಿನಲ್ಲಿ ಮಗ ಓದ್ತಿದ್ದಾನೆ, ಪ್ರೌಢಶಾಲೆಯಲ್ಲಿ ಮಗಳು ಓದ್ತಿದ್ದಾಳೆ. ನನ್ನ ಊರು ಅಕ್ಕಿಯಾಲೂರು, ಹಾನಗಲ್ ತಾಲೂಕು, ಹಾವೇರಿ ಜಿಲ್ಲೆ. ಅಮ್ಮ, ನಾನು ಮುಂದಿನ ಪ್ರಶ್ನೆಗೆ ಬರ್ತೇನೆ. ವೀಕ್ಷಕರೇ, ಅನುಪಮ ಸೇವಾ ಪ್ರಶಸ್ತಿ ಪುರಸ್ಕಾರವನ್ನು ಪಡ್ಕೊಂಡಂಥವ್ರು ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಹಾಗಾದರೆ ಈ ಅನುಪಮ ಸೇವಾ ಪ್ರಶಸ್ತಿ ಯಾರಿಗೆ ನೀಡಲಾಗುತ್ತೆ, ಯಾರು ಕೊಡ್ತಾರೆ, ಇದನ್ನು ಹೇಗೆ, ಇದರದ ಒಂದು ಹಿನ್ನೆಲೆ ಇದೆ ಅನ್ನುವಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಅನುಪಮ ಸೇವಾ ಪ್ರಶಸ್ತಿ ಪುರಸ್ಕಾರ ಅನ್ನುವಂಥದ್ದು ಪ್ರತಿ ವರ್ಷವೂ ಕೂಡ ನೀಡಲಾಗುತ್ತೆ. ಇಲ್ಲಿಗೆ ಅಂದರೆ ಸತತವಾಗಿ 7 ವರ್ಷಗಳಿಂದಲೂ ಕೂಡ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. 8ನೇ ಸಾಲಿನಲ್ಲಿ ನಮ್ಮ ಇವತ್ತಿನ ಸಾಧಕರು ಪಡ್ಕೊಂಡಿದ್ದಾರೆ ಅದನ್ನು. ಹಾಗಾದರೆ ಈ ಪ್ರಶಸ್ತಿಯನ್ನು ಯಾರಿಗೆ ನೀಡ್ತಾರೆ ಅಂದರೆ, ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುನ್ನತ ಸೇವೆಯನ್ನು ನೀಡಿ ಜೊತೆಗೆ ಇನ್ನಿತರೆ ಕ್ಷೇತ್ರದಲ್ಲೂ ಕೂಡ ತಮ್ಮ ಸೇವೆಯನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ಹಾಗಾಗಿಯೇ ಈ ಸದ್ಯಕ್ಕೆ ಅಂದರೆ ಈ ಸಾಲಿನ 8ನೇ ಸಾಲಿನ ಪ್ರಶಸ್ತಿಯನ್ನು ನಮ್ಮ ಸಾಧಕರು ಅವರು ಪಡ್ಕೊಂಡಿದ್ದಾರೆ. ಹಾಗೆಯೇ ಬನ್ನಿ, ಇದರ ಬಗ್ಗೆ ಮಾಹಿತಿ ಮತ್ತು ಹೇಗೆ ಅವರು ಹಾವೇರಿ ಜಿಲ್ಲೆಯಿಂದ ಆಯ್ಕೆ ಆದರು, ಈ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು, ಸದ್ಯಕ್ಕೆ ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಪ್ರಶಸ್ತಿ ಬಗ್ಗೆ, ಬನ್ನಿ ಮಾತಾಡೋಣ. ಹಾಗಾದರೆ ಮಹಿಳೆ, ಹಾಗಾದರೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ ನಿಮಗೆ ಈ ಪ್ರಶಸ್ತಿ ಬಗ್ಗೆ, ಮತ್ತು ತಾವು ಹೇಗೆ ಆಯ್ಕೆ ಆದರೆ ನಿಮ್ಮ ಜಿಲ್ಲೆಯಿಂದ ಅನ್ನುವಂಥದ್ದನ್ನು? ಹಾಂ, ಖುಷಿ ಆಗ್ತಾ ಇದೆ ನನಗೆ. ಯಾಕೆಂದರೆ ನಮ್ಮ ಹಾವೇರಿ ಜಿಲ್ಲೆಯಿಂದ ಈ ಒಂದು ಅನುಪಮ ಸೇವಾ ಪುರಸ್ಕಾರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದು ನನ್ನ ನಿರಂತರವಾದಂಥ ಸೇವೆಯನ್ನು ಗುರುತಿಸಿ ನನ್ನ ಇಲಾಖೆ ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ ಒಂದು ಸೇವೆಯನ್ನು ನಾನು ವೃತ್ತಿಗೆ ಬಂದಾವಾಗಿನಿಂದ 1994 ನನ್ನ ಈ ಸೇವೆಗೆ ನಾನು ಸೇರಿದ್ದು, ನನ್ನ 23ನೇ ವಯಸ್ಸಿನಲ್ಲಿ. ಆವಾಗಿನಿಂದ ನಾನು ನನ್ನ ಶಾಲೆಯಲ್ಲಿ ಮಕ್ಕಳಿಗೆ ಮತ್ತು ಸಮಾಜದಲ್ಲಿ, ನನ್ನ ಊರಿನಲ್ಲಿ ಅಂದರೆ ನನ್ನ ಗ್ರಾಮದಲ್ಲಿ ನಾನು ಸಮಾಜೋನ್ಮುಖವಾದಂಥ ಕಾರ್ಯಚಟುವಟಿಕೆಗಳನ್ನು ನೋಡಿಬಿಟ್ಟು ನನ್ನ ಆ ಊರಿನವರು ಮತ್ತು ನನ್ನ ಇಲಾಖೆಯ ಪದಾಧಿಕಾರಿಗಳು, ಆಡಳಿತಾಧಿಕಾರಿಗಳು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಇಲಾಖೆಯ ವೃತ್ತಿ ಬಾಂಧವರು ಸಹಿತ ನನ್ನನ್ನು ಗುರುತಿಸಿದ್ದಾರೆ. ಆ ಒಂದು ನಿರಂತರವಾದ ಸೇವೆಯಿಂದ ಮಕ್ಕಳಿಗೂ ಸಹಿತ ನಾನು ಸೇವೆ ಮಾಡ್ತಾ ಇದ್ದೀನಿ, ಸಮಾಜಕ್ಕೂ ಮತ್ತು ನನ್ನ ಎಲ್ಲ ವೃತ್ತಿ ಬಾಂಧವರ ಜೊತೆಗಿನೂ ಸಹಿತ ಸರ್ಕಾರದಿಂದ ನಾನು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅಮ್ಮ, ಈ ನಿಮ್ಮ ಒಂದು ಶಾಲಾ ವಾತಾವರಣ ಇಂತಹ ಪುರಸ್ಕಾರಗಳಿಗೆ ಎಷ್ಟು ನಿಮಗೆ ಸಾಥ್ ಕೊಡುತ್ತೆ, ಎಷ್ಟು ಸಹಕರಿಸುತ್ತೆ ಅದು? ಯಾಕೆಂತಂದರೆ ಒಂದು ಕಡೆಗೆ ನಾವಿದ್ದು ಒಂದು ಸ್ಥಾನವನ್ನು, ಒಂದು ಕ್ಷೇತ್ರವನ್ನು ನಿಭಾಯಿಸೋದ್ರ ಜೊತೆ ಜೊತೆಗೆ ಇತರೆ ಕ್ಷೇತ್ರಗಳನ್ನು ಕೂಡ ನಾವು ನಿಭಾಯಿಸ್ತಾ ಇದ್ದೀವಿ ಅಂತಂದ ಮೇಲೆ ಇಲ್ಲಿಯ ಸಹಕಾರ ಆ ಕ್ಷೇತ್ರಕ್ಕೂ ಬೇಕಾಗುತ್ತೆ. ಸೊ ಆ ಲೆಕ್ಕದಲ್ಲಿ ತಾವು ಹೇಳೋದಾಯಿತು ಅಂತಂದರೆ ನಿಮ್ಮ ಶಾಲಾ ವಾತಾವರಣ ನಿಮಗೆ ಎಷ್ಟರ ಮಟ್ಟಿಗೆ ಸಹಕರಿಸಿದೆ? ಹಾಗಾದರೆ ಇದರ ಬಗ್ಗೆ ನಾನು ನಿಮಗೆ ಹೇಳಬೇಕಂದರೆ, ನನ್ನ ಪ್ರಧಾನ ಗುರುಮಾತೆಯರು ನನಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ ಮತ್ತು ನನ್ನ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ನನಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅಲ್ಲಿ ಸೇವೆಯನ್ನು ನನಗೆ ಮಾಡಲಿಕ್ಕೆ ನನ್ನ ಪಾಠ ಬೋಧನೆಯಲ್ಲಿ ಹಲವಾರು ಕಾರ್ಯಚಟುವಟಿಕೆಗಳನ್ನು ನಾನು ಮಕ್ಕಳಿಗೆ ಆಧ್ಯಾತ್ಮಿಕ ಒಲವು ಮೂಡಿಸ್ಬೇಕಂತಕ್ಕಂಥ ಒಂದು ಮನೋಭಾವ ನನ್ನದು. ಬರೀ ಪಾಠ ಬೋಧನೆಯನ್ನು ಮಾಡಿ ಅವರಿಗೆ ಪಾಠವನ್ನು ಕಲಿಸುವುದು ಅಷ್ಟೇ ನನ್ನ ಒಂದು ಉದ್ದೇಶ ಅಲ್ಲ. ಆ ಪಾಠದ ಜೊತೆಗೆ ಅವರ ಜೀವನಕ್ಕೆ ಅವಶ್ಯಕವಾದಂಥ ಮೌಲ್ಯಯುತವಾದಂಥ ಒಂದು ಈ ಶರಣರ ತತ್ವಗಳನ್ನು, ಶರಣರ ವಚನದ ಒಂದು ಅಂಶಗಳನ್ನು ತಮ್ಮ ನಿತ್ಯ ಜೀವನದಲ್ಲಿ ಮಕ್ಕಳು ಅಳವಡಿಸಿಕೊಂಡು ಅವರು ಉತ್ತಮ ಪ್ರಜೆಗಳಾಗಿ ಬೆಳೀಬೇಕು, ಮುಂದೆ ತಮ್ಮ ಜೀವನದಲ್ಲಿ ಅವರೂ ಸಹಿತ ಶರಣರ ಹಾಗೆ ಒಳ್ಳೆ ದೇವರ ಒಂದು ಗುಣಗಳನ್ನು, ಒಳ್ಳೆಯ ಗುಣಗಳನ್ನು ಅವರು ಬೆಳೆಸ್ಕೊಳ್ಬೇಕಂತಕ್ಕಂಥ ಒಂದು ಮನೋಭಾವದಿಂದ ನಾನು ಪ್ರತಿನಿತ್ಯ ಆ ಮಕ್ಕಳಿಗೆ ವಚನಗಳನ್ನು ಕಲಿಸೋದು ಮತ್ತು ಪ್ರಾರ್ಥನೆಯಲ್ಲಿ ಶಾಲೆಯಲ್ಲಿ ಪ್ರಾರ್ಥನೆ ಮಾಡುವಾಗ ವಚನಗಳನ್ನು ಹೇಳಿಸೋದ್ರ ಮೂಲಕ ನಾನು ಅವರಿಗೆ, ಮತ್ತು ತಮ್ಮ ಮನೆಯಲ್ಲೂ ಕೂಡ ಗುರು ಹಿರಿಯರಿಗೆ ತಮ್ಮ ತಂದೆ ತಾಯಿಗಳನ್ನು ಜೀವಂತ ದೇವರು ಅಂತ ನೀವು ಅವರನ್ನು ನಿತ್ಯ ಅವರಿಗೆ ನೀವು ಸೇವೆಯನ್ನು ಮಾಡಬೇಕು ಮತ್ತು
ವಿಭೂತಿಯನ್ನು ಧರಿಸ್ಬೇಕು. ವಿಭೂತಿ ಧರಿಸೋದ್ರಿಂದ ನಮ್ಮ ಭವರೋಗಗಳೆಲ್ಲ ಹೋಗ್ತಾವಂತಕ್ಕಂಥದ್ದನ್ನು ನನ್ನ ಪಾಠ ಬೋಧನೆ ಮತ್ತು ಇತರ ಚಟುವಟಿಕೆಯಲ್ಲೂ ಸಹಿತ ನಾನು ಅವರನ್ನು ತೊಡಗಿಸಿ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಈ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಿಸಿದಂಥ ಹಲವಾರು ಕಾರ್ಯಕ್ರಮಗಳನ್ನು ನಾನು ಮಕ್ಕಳಿಗೆ ಮಾಡಿಸ್ತೇನೆ. ಅದಕ್ಕೆ ನನ್ನ ಮುಖ್ಯೋಪಾಧ್ಯಾಯರಾಗಿರ್ಬೋದು, ನನ್ನ ಸಿಬ್ಬಂದಿ ವರ್ಗದವರಾಗಿರ್ಬೋದು ನನಗೆ ತುಂಬ ಸಹಕಾರವನ್ನು ಕೊಡ್ತಿದ್ದಾರೆ. ಅದನ್ನು ನಾನು ಅಳವಡಿಸ್ಕೊಂಡಿದ್ದರಿಂದ ನನ್ನನ್ನು ಇವತ್ತು ಈ ಒಂದು ಸೇವಾ ಪುರಸ್ಕಾರಕ್ಕೆ ಗುರುತಿಸಿದ್ದಾರೆ. ಅಮ್ಮ, ಇನ್ನು ಶಾಲೆ ಆಯಿತು, ನಿಮ್ಮ ಒಂದು ಕ್ಷೇತ್ರದ ಬಗ್ಗೆ ನೀವು ಹೇಳಿದ್ರಿ, ಇನ್ನು ಊರಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ನೀವು ಸೇವೆ ಮಾಡೋಕ್ಕೆ ತಯಾರಿದ್ದೀರಿ, ಅದನ್ನು ಸ್ವೀಕಾರ ಮಾಡೋದ್ರ ಬಗ್ಗೆಯೂ ಯೋಚನೆ ಮಾಡಬೇಕಲ್ವಾ? ಸೊ ನಿಮ್ಮ ಈ ಸೇವಾ ಭಾವನಾಗಲಿ ಅಥವಾ ನಿಮ್ಮ ಸೇವೆ ಹಾದಿಯನ್ನಾಗಲಿ ನಿಮ್ಮ ಊರಿನವ್ರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಅವರ ಒಂದು ದೃಷ್ಟಿಕೋನ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳ್ತೀರಾ? ನಾನು ವೃತ್ತಿಯನ್ನು ಮಾಡ್ತಕ್ಕಂಥ ಅಕ್ಕಿಯಾಲೂರು ಹಾನಗಲ್ ತಾಲೂಕಿನಲ್ಲಿದೆ. ಆ ಗ್ರಾಮದವರು ನನಗೆ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಪಾಲಕರಾಗಿ ಅವರು ಮಕ್ಕಳಿಗೆ ನಾನು ಏನೇ ಕಾರ್ಯಚಟುವಟಿಕೆಗಳನ್ನು ಮಾಡಿಸಿದ್ರೂ ಸಹಿತ ಅದಕ್ಕೆ ನನಗೆ ಕೈ ಜೋಡಿಸಿ ಆ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಲಿಕ್ಕೆ ಅವರಿಗೆ ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ಅಲ್ಲದೆ ಆ ಊರಿನಲ್ಲಿರ್ತಕ್ಕಂಥ ಶ್ರೀ ಚನ್ನವೀರೇಶ್ವರ ವಿರಕ್ತ ಮಠ ಇದೆ. ಅಲ್ಲಿ ಶ್ರೀಗಳು ಸುಮಾರು ಈಗ 10 ವರ್ಷಗಳಿಂದ ಅವರು ಅಲ್ಲೇ ಮಠದ ಒಡೆಯರಾಗಿ ಬಂದಾವಾಗಿನಿಂದ ಅಲ್ಲಿ ಅಕ್ಕನ ಬಳಗ ಹಿಂದಿನಿಂದಲೂ ಇತ್ತು ಅಕ್ಕನ ಬಳಗ. ನಾನು ಅದರ ಸಂಪರ್ಕಕ್ಕೆ ಇರಲಿಲ್ಲ, ಸುಮ್ಮನೆ ಮಠಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ ಅಷ್ಟೇ. ಆದರೆ ಶ್ರೀಗಳು ಈಗಿನ ಶಿವಬಸವ ಮಹಾಸ್ವಾಮಿಗಳು ಬಂದ ಮೇಲೆ ಅವರು ಆ ಒಂದು ಅಕ್ಕನ ಬಳಗದ ಸೇವಾ ಕಾರ್ಯದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಬಹಳಷ್ಟು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಇಲ್ಲಿಯವರೆಗೂ 10 ವರ್ಷಗಳ ಕಾಲ ನಾನು ಉಪಾಧ್ಯಕ್ಷಿಣಿಯಾಗಿ ಅದರ ಕಾರ್ಯವನ್ನು ಮಾಡಿದ್ದೇನೆ. ಅಲ್ಲಿ ಅಕ್ಕನ ಬಳಗದವರು ಪ್ರತಿ ವಾರ ಪ್ರತಿ ಸೋಮವಾರ ಸಾಯಂಕಾಲ 1 ಗಂಟೆ 2 ಗಂಟೆವರೆಗೂ ನಾವು ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡೋದು, ಬಸವಾದಿ ಶಿವಶರಣರ ವಚನಗಳನ್ನು ಹೇಳೋದು, ಮತ್ತು ವಚನ ವಿಶ್ಲೇಷಣೆಯನ್ನು ಮಾಡೋದು, ಮತ್ತು ಶ್ರೀಗಳು ಮಠದಿಂದ ಅವರಿಗೆ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸೋದು, ದವನದ ಹುಣ್ಣಿಮೆಯಲ್ಲಿ ಆಗಿರ್ಬೋದು, ಶ್ರಾವಣ ಮಾಸದಲ್ಲಿ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ಆ ಊರಿನ ಮಹಿಳೆಯರಿಗೆ ಏರ್ಪಡಿಸಿ ಆ ಊರಿನ ಮಹಿಳೆಯರು ಆಧ್ಯಾತ್ಮಿಕ ಒಲವಿನಲ್ಲಿ ಬಂದು ಅವರು ತಮ್ಮ ಮನಸ್ಸನ್ನು ತಿಳಿಗೊಳಿಸ್ಕೊಂಡು ಉತ್ತಮ ಮಹಿಳೆಯರಾಗಿ ಮಾರ್ಪಡಲಿಕ್ಕೆ ನನಗೆ ಅಲ್ಲಿ ಸೇವಾ ಕಾರ್ಯವನ್ನು ಮಾಡಲಿಕ್ಕೆ ಶ್ರೀಗಳು ಒದಗಿಸಿಕೊಟ್ಟಿದ್ದಾರೆ. ಅಲ್ಲದೆ ಅಕ್ಕನ ಬಳಗದವರಾಗಿರ್ಬೋದು, ಆ ಊರಿನ ಹಲವು ನಾಗರಿಕರು ಸಹಿತ ನನಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಆ ಅಕ್ಕನ ಬಳಗದಲ್ಲಿ ಊರಿನ ಆಧ್ಯಾತ್ಮಿಕ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನನ್ನನ್ನು ಪಾಲ್ಗೊಳ್ಳಲಿಕ್ಕೆ ಅಲ್ಲಿ ಅವಕಾಶವನ್ನು ಕೊಡ್ತಿದ್ದಾರೆ. ಅದರಿಂದಾಗಿ ನಾನು ಎಲ್ಲರಲ್ಲೂ ಇವತ್ತು ಗುರುತಿಸ್ಕೊಂಡಿದ್ದೀನಿ. ಈ ಸೇವಾಭಾವ ಪುರಸ್ಕಾರಕ್ಕೆ ನಾನು ಭಾಜನರಾಗಲಿಕ್ಕೆ ನನ್ನ ಊರಿನ ಪ್ರಮುಖರು, ನನ್ನ ಚನ್ನವೀರೇಶ್ವರ ಮಠದ ಶ್ರೀಗಳು ಸಹಿತ ಇದಕ್ಕೆ ಕಾರಣೀಭೂತರಾಗಿರೋಂಥ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅಮ್ಮ, ಶಾಲೆ ಬಗ್ಗೆ ಹೇಳಿದ್ರಿ, ಊರ ಬಗ್ಗೆ ಹೇಳಿದ್ರಿ, ಇನ್ನು ಮುಖ್ಯವಾಗಿ ಬೇಕಾಗೋದು ಕುಟುಂಬ. ಯಾಕೆಂದರೆ ಎಲ್ಲವನ್ನೂ ನಿಭಾಯಿಸಬೇಕು ಅಂತಂದರೆ ನಮಗೆ ಮುಖ್ಯ ಆಗುವಂಥದ್ದು ಕುಟುಂಬ. ಇನ್ನು ಕುಟುಂಬದವರು ಎಷ್ಟು ಮಟ್ಟಿಗೆ ಸಾಥ್ ಕೊಡ್ತಾರೆ ಎಲ್ಲ ಹಂತದಲ್ಲೂ ಕೂಡ, ಅದು ನಿಮ್ಮ ಶಾಲೆಯ ಒಂದು ಕ್ಷೇತ್ರದಲ್ಲಿ ನೀವು ಮಾಡುವಂಥ ಸಾಧನೆ ಇರ್ಬೋದು ಅಥವಾ ಇತರೆ ಒಂದು ಕ್ಷೇತ್ರಗಳಲ್ಲಿ ತಾವೇನು ಸಾಧನೆ ಮಾಡ್ತಿದ್ದೀರಿ ಈ ಕುರಿತಾದಂಥದ್ದು ಇರ್ಬೋದು. ಸೊ ಒಟ್ಟಾರೆಯಾಗಿ ಕುಟುಂಬದಿಂದ ಬಂದಂಥ ಸಹಕಾರ ಏನಿದೆಯಲ್ಲ, ಇಂಥ 10 ಕೆಲಸ ಮಾಡ್ಬೋದು ನಾವು ಅನ್ನುವಂಥ ಒಂದು ಧೈರ್ಯವನ್ನು ಕೊಡುತ್ತೆ, ಬಲವನ್ನು ಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ನನ್ನ ಕುಟುಂಬದವರು ಬಹಳಷ್ಟು ನನಗೆ ಸಹಕಾರ ಕೊಟ್ಟಿದ್ದಾರೆ. ಮೊಟ್ಟ ಮೊದಲಿನದಾಗಿ ನನ್ನ ಯಜಮಾನರು ಶಿವನಗೌಡ ಅಂತ, ಅವರು ನನಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ನನ್ನ ಬಾಲ್ಯದಲ್ಲಿ ನನ್ನ ತಾಯಿಯನ್ನು ನಾನು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ನನ್ನ ತಾಯಿ ಮತ್ತು ನನ್ನ ಅಕ್ಕ ನನ್ನ ಈ ಆಧ್ಯಾತ್ಮಿಕ ಒಲವನ್ನು ಮೂಡಿಸಿದವರೇ ಅವರು. ನನಗೆ ಚಿಕ್ಕಂದಿನಲ್ಲಿರುವಾಗ ವಿಭೂತಿ ಧರಿಸೋದ್ರ ಬಗ್ಗೆ, ಮತ್ತು ಮಠ ಮಾನ್ಯಕ್ಕೆ ಹೋಗಬೇಕು, ಮತ್ತು ದೇವಸ್ಥಾನಕ್ಕೆ ಹೋಗಬೇಕು, ದೇವರ ಪೂಜೆಯನ್ನು ಮಾಡಬೇಕು, ವಚನಗಳನ್ನು ಹೇಳಬೇಕು, ಹೀಗೆಲ್ಲ ನನ್ನ ಚಿಕ್ಕ ವಯಸ್ಸಿನಲ್ಲೇ ನನಗೆ ಆ ಒಂದು ಸಂಸ್ಕಾರವನ್ನು ಬೆಳೆಸಿದಂಥವಳು ನನ್ನ ತಾಯಿ ಮತ್ತು ನನ್ನ ಅಕ್ಕ. ಅಲ್ಲದೆ ಅಲ್ಲಿಂದ ಮುಂದೆ ನಾನು ಹಾಗೆ ದಿನನಿತ್ಯ ಪೂಜೆ ಮಾಡೋದು, ಮಠಕ್ಕೆ ಹೋಗೋದು, ಮತ್ತು ಇವೇನಾದರೂ ಧಾರ್ಮಿಕ ಚಿಂತನ ಗೋಷ್ಠಿಗಳಿದ್ರೆ ಅಲ್ಲಿ ವಚನವನ್ನು ಹೇಳೋದು, ಮತ್ತು ಅಲ್ಲಿ ರೂಪಕಗಳನ್ನು ಶರಣರ ರೂಪಕಗಳನ್ನು ಪ್ರದರ್ಶನ ಮಾಡೋದು, ಅದರಲ್ಲಿ ಬಸವಣ್ಣನ, ಅಕ್ಕ ಮಹಾದೇವಿಯ ಮತ್ತು ಅಲ್ಲಮಪ್ರಭುಗಳ ಪಾತ್ರಗಳನ್ನು ನಾನು ಚಿಕ್ಕವಳಿದ್ದಾಗೆ ನಾನು ಮಾಡ್ತಿದ್ದೆ. ಅಲ್ಲದೆ ಮತ್ತು ಮುಂದೆ ಹಾಗೆ ಪ್ರೌಢ ಶಿಕ್ಷಣಕ್ಕೆ ಬಂದಾಗ ನಾನು ಅಲ್ಲಿ ಬಸವಣ್ಣನವರ ಚರಿತ್ರೆಯನ್ನು ಓದ್ತಕ್ಕಂಥ ಹವ್ಯಾಸ ಬಹಳ ಇತ್ತು ನನಗೆ. ಮತ್ತು ಅಕ್ಕ ಮಹಾದೇವಿಯ ಒಂದು ಚರಿತ್ರೆಯನ್ನು ಓದಬೇಕು ಅಂತಕ್ಕಂಥ ಆತುರತೆ ಬಹಳ ಇತ್ತು. ಆ ಪ್ರಕಾರವಾಗಿ ನಾನು ಶರಣರ ಬಹಳಷ್ಟು ಪುಸ್ತಕಗಳನ್ನು ನನ್ನ ಪ್ರೌಢ ಶಿಕ್ಷಣದ ಜೊತೆ ಜೊತೆಗೇನೆ
ಒಂದು ಹವ್ಯಾಸವಾಗಿ ನಾನು ಒಂದು ಅವರ ಇತಿಹಾಸವನ್ನು ಓದಿ ತಿಳ್ಕೊಳ್ತಕ್ಕಂಥದ್ದನ್ನು ನಾನು ಒಂದು ಹವ್ಯಾಸವಾಗಿ ಬೆಳೆಸ್ಕೊಂಡೆ. ಮತ್ತು ಆ ವಚನಗಳನ್ನು ಗಾಯನ ಮಾಡೋದು ನನಗೆ ಬೇಜಾರಾತಂದರೆ ನಾನು ವಚನಗಳನ್ನು ಗಾಯನ ಮಾಡ್ತಿದ್ದೆ. ಮುಂದೆ ಹೈಸ್ಕೂಲ್ ಶಿಕ್ಷಣ ಮುಗಿಸಿ ನಾನು ಶಿಕ್ಷಕಿಯಾಗಿ ನಾನು ಅಕ್ಕಿಯಾಲೂರಿಗೆ ನಾನು ಬಂದಾವಾಗ ಅಲ್ಲಿ ನನಗೆ ದೊರೆತಿದ್ದು ಮುಂದೆ ಆ ಒಂದು ಸಮಾಜ ಸೇವೆ, ನನ್ನ ಶಾಲಾ ಮಕ್ಕಳಿಗೆ ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ದೊರೆಯಿತು. ಹಾಗೆ ನಾನು ಮಾಡ್ತಿದ್ದವಾಗ ನನ್ನ ಕುಟುಂಬದಲ್ಲಿ ನನ್ನ ಪತಿದೇವರು ನನಗೆ ಬಹಳಷ್ಟು ಸಹಕಾರ ಕೊಟ್ಟರು. ಏನಂದರೆ ಮಠದಲ್ಲಿ ಕಾರ್ಯಕ್ರಮಗಳು ನಡೆದಾವಾಗ, ನನ್ನ ಶಾಲೆಯಲ್ಲಿ ಏನಾದರೂ ಕಾರ್ಯಕ್ರಮ ನಡೆದಾವಾಗ, ಎಲ್ಲದಕ್ಕಿಂತ ಮೊದಲು ಬಸವಣ್ಣನವರ ಮತ್ತು ಅಕ್ಕಮಹಾದೇವಿಯ ತತ್ವಗಳನ್ನು ಒಳಗೊಂಡಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡು ಅಂತೇಳಿ ನನಗೆ ಅದಕ್ಕೆ ಪ್ರೋತ್ಸಾಹಿಸ್ತಿದ್ರು ಅವರು. ಅಷ್ಟೇ ಅಲ್ಲದೆ ಅದನ್ನು ಮಾಡ್ತಾ ನಾನು ಮುಂದೆ ಬರೆದಾಗ ಮುಂದೆ ಅವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾದರು. ಆವಾಗಂತೂ ನಮ್ಮ ಇಬ್ಬರೂ ಸೇರಿಕೊಂಡು ನಾವು ಈ ಒಂದು ಆಧ್ಯಾತ್ಮಿಕ ಒಲವಿನಲ್ಲಿ ನಾವು ಮುಂದುವರಿತಾ ಬಂದ್ವಿ. ಹಾಗೆಯೇ ಮುಂದುವರಿಸ್ಕೊಂಡು ಹೇಳಬೇಕಂದ್ರೆ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳು ಕೂಡ ಆ ಒಂದು ಕಾರ್ಯಕ್ರಮ ಏನಾದರೂ ಈ ಒಂದು ನಮ್ಮ ಸ್ಥಳೀಯವಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯೂ ಆಗಿರ್ಬೋದು, ಹಾಗಿದ್ದಾಗ ಅವರು ಸಹಿತ ಅದಕ್ಕೆ ಹೋಗಲಿಕ್ಕೆ ನನ್ನ ಮಕ್ಕಳು ಪ್ರೋತ್ಸಾಹ, ನನ್ನ ಅಕ್ಕ ಮತ್ತು ನನ್ನ ಮನೆಯವರು, ನನ್ನ ಮನೆಯವರ ಕುಟುಂಬದವರು ಎಲ್ಲರೂ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಈಗಲೂ ಕೂಡ ನನ್ನ ಊರಲ್ಲಿರ್ತಕ್ಕಂಥ ಮಠದ ಒಂದು ಸೇವಾ ಕಾರ್ಯ, ನನ್ನ ಊರಲ್ಲಿರ್ತಕ್ಕಂಥ ಒಂದು ಧಾರ್ಮಿಕ ಸಭೆ ಸಮಾರಂಭಗಳ ಒಂದು ಕಾರ್ಯಚಟುವಟಿಕೆಗಳಾಗಿರ್ಬೋದು, ಅವಕ್ಕೆಲ್ಲವಕ್ಕೂ ನನಗನ್ನು ಪ್ರೋತ್ಸಾಹವನ್ನು ಭಾಗವಹಿಸಲಿಕ್ಕೆ ನನಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ ನಮ್ಮ ಮನೆಯವರು, ನಮ್ಮ ಕುಟುಂಬದವರು. ಹಾಗಾಗಿ ನಾನು ಎಲ್ಲ ಶಿಕ್ಷಕರಿಗಿಂತ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಮತ್ತು ನನ್ನ ಊರಿನಲ್ಲಿ ಗುರುತಿಸ್ಕೊಂಡಿದ್ದೇನೆ. ಅದನ್ನು ನನಗೆ ತುಂಬ ಹೆಮ್ಮೆಯಿಂದ ನನಗೆ ಹೇಳ್ಕೊಳ್ಳಿಕ್ಕೆ ಇದೆಲ್ಲ ಒಂದು ಫಲ ನನ್ನ ಕುಟುಂಬದವರಿಗೆ ಸಲ್ಲಬೇಕಾದದ್ದು, ಮತ್ತು ನನ್ನ ಊರಿನ ನನ್ನ ಅಕ್ಕನ ಬಳಗದವರಿಗೆ, ನನ್ನ ಊರಿನ ನನ್ನ ಒಡನಾಡಿಗಳೆಲ್ಲರಿಗೂ ಸಹಿತ ಈ ಒಂದು ಇವತ್ತಿನ ಈ ಸೇವಾ ಪುರಸ್ಕಾರಕ್ಕೆ ಭಾಜನರಾಗಲಿಕ್ಕೆ ಅವರೇ ಮೊಟ್ಟ ಮೊದಲು ನನಗೆ ಕಾರಣೀಭೂತರು ಅಂಥೇಳಿ ನಾನು ಬಹಳಷ್ಟು ಖುಷಿಯಿಂದ ಹೇಳ್ಕೊತಿದ್ದೇನೆ. ಇಲ್ಲಿ ಸೇವೆ ಅಂತಂದರೆ ಎಷ್ಟರ ಮಟ್ಟಿಗೆ ನನ್ನನ್ನು ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಅಂತಂದರೆ, ನನ್ನ ಶಾಲಾ ಅವಧಿಯಲ್ಲಿ ನನ್ನ ಪಾಠ ಬೋಧನೆ, ನನ್ನ ಶಾಲೆ ಶೈಕ್ಷಣಿಕ ಒಂದು ಕಾರ್ಯಚಟುವಟಿಕೆಯ ನಂತರ ನಾನು ಈ ಒಂದು ಧಾರ್ಮಿಕ ಚಿಂತನೆ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತೇನೆ. ಯಾವತ್ತೂ ನನ್ನ ಒಂದು ಮನೆಯಲ್ಲಿ ನನ್ನ ಮನೆಯವರ ಮತ್ತು ನನ್ನ ಮಕ್ಕಳ ಸೇವಾ ಕಾರ್ಯದ ಜೊತೆ ಜೊತೆಗಿನ ನಾನು ಇಂಥ ಒಂದು ಧಾರ್ಮಿಕ ಸಭೆ ಸಮಾರಂಭಗಳು ಮತ್ತು ಆಧ್ಯಾತ್ಮಿಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡು ನನ್ನ ಅಕ್ಕನ ಬಳಗದ ಎಲ್ಲ ಶರಣೆಯರಿಗೆ ಅವರಿಗೆ ಪ್ರತಿ ಸೋಮವಾರಕ್ಕೊಮ್ಮೆ ಮೊದಲು ಬರೀ ವಚನ ಮಾತ್ರ ಪಠಿಸಿ ಹೋಗ್ತಿದ್ರು ಅವರು. ಅವರಿಗೆ ನಾನು ಶ್ರೀಗಳ ಮೂಲಕ ಅವರ ಸಹಕಾರದಿಂದ ಅದರ ವಿಶ್ಲೇಷಣೆಯನ್ನು ಮಾಡೋದಾಗಿರ್ಬೋದು, ಆಮೇಲೆ ಅವರಿಗೆ ವರ್ಷಕ್ಕೊಮ್ಮೆ ನಮ್ಮ ಶ್ರೀಮಠದಿಂದ ಸ್ವಾಮೀಜಿ ಅವರಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದರೆ ಅವರು ವೇದಿಕೆಯ ಮೇಲೆ ಬಂದು ನಾವು ಟೀಚರ್ ಆಗಿ ಹೇಗೆ ವೇದಿಕೆಯ ಮೇಲೆ ನಿರರ್ಗಳವಾಗಿ ಮಾತಾಡ್ತವೆ ಅದೇ ರೀತಿಯಲ್ಲಿ ನನ್ನ ಅಕ್ಕನ ಬಳಗದ ಎಲ್ಲ ಸದಸ್ಯಿಣಿಯರು ಸಹಿತ ಒಂದು ವೇದಿಕೆಯ ಮೇಲೆ ಬಂದು ಅಲ್ಲಿ ಮಾತಾಡಬೇಕು ಅಂತ ಧೈರ್ಯ ಸ್ಥೈರ್ಯವನ್ನು ಅವರು ತಂದುಕೋಬೇಕು ಅಂತಕ್ಕಂಥದ್ದನ್ನು ನಮ್ಮ ಸ್ವಾಮೀಜಿಯವ್ರ ಹತ್ರ ಹೇಳ್ಕೊಳ್ಳಂದಾಗ ಅವರು ಮಾಡೋಣ ಅಂತ ಬಹಳಷ್ಟು ಸಹಕಾರ ಕೊಟ್ಟು ಅವರಿಗೆ ನಮಗೆ ಶ್ರಾವಣ ಮಾಸದಲ್ಲಿ ಅವರಿಗೆ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ, ಮತ್ತು ದವನದ ಹುಣ್ಣಿಮೆಯ ನಿಮಿತ್ತ ಸ್ಪರ್ಧೆಯನ್ನು ಏರ್ಪಡಿಸ್ತಿದ್ದಾರೆ. ಹೀಗೆ ನನ್ನ ಅಕ್ಕನ ಬಳಗದ ಎಲ್ಲ ನನ್ನ ಅಕ್ಕ ತಂಗಿಯರು ಸಹಿತ ಇವತ್ತು ನಮ್ಮ ಹಾಗೆ ಸರಿಸಮಾನವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸೋದು, ಅವರು ಸಹಿತ ಶರಣರ ಬಗ್ಗೆ ಮತ್ತು ಅಷ್ಟಾವರಣ ಪಂಚಾಚಾರ ಮತ್ತು ಷಟಸ್ಥಲಗಳ ಬಗ್ಗೆ ಬಹಳಷ್ಟು ಆಳವಾದಂಥ ವಿಚಾರಗಳನ್ನು ಅವರು ತಿಳ್ಕೊಂಡಿದ್ದಾರೆ. ಅದಕ್ಕೆಲ್ಲ ನನ್ನ ಕುಟುಂಬದವರು ನನಗೆ ಅವರೆಲ್ಲರ ಜೊತೆಗೆ ಬೆರೀಲಿಕ್ಕೆ ನನಗೆ ಕಾರಣೀಭೂತರಾಗಿದ್ದಾರೆ ಅಂತ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇನೆ. ಅಮ್ಮ ಹೇಳಿ, ಹಾಗಾದರೆ ನಿಮ್ಮ ಈ ಸೇವಾ ಭಾವ ಯಾವಾಗಿಂದ ಬೆಳೀತು? ಅಂದರೆ ನೀವು ಚಿಕ್ಕ ವಯಸ್ಸಿಂದನೂ ಇದೇ ರೀತಿ ಇದ್ರ ಅಥವಾ ಎಲ್ಲೋ ನೀವು ಓದ್ತಾ ಓದ್ತಾನೋ ಅಥವಾ ನೀವು ಕೆಲಸ ಮಾಡಬೇಕಾದ್ರೆ ನಿಮ್ಮ ಹವ್ಯಾಸವಾಗಿ ಈಗ ಅದು ಈ ರೀತಿ ಬಂತು? ಅಥವಾ ಹೇಗಿದೆ ಇದ್ರ ಹಿನ್ನೆಲೆ ಹೇಗೆ? ಹಾಗಾದರೆ ನಾನು ಅಕ್ಕಮಹಾದೇವಿ ಒಂದು ವಚನವನ್ನು ತಮ್ಮೆಲ್ಲರ ಎದುರಿಗೆ ಪ್ರಸ್ತುತಪಡಿಸಿದ್ದೇನೆ. ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿವರಯ್ಯ, ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರಯ್ಯ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಗಣವನ್ನೇ ಅರಿಯರು ಚನ್ನಮಲ್ಲಿಕಾರ್ಜುನ ದೇವ ಅಂತಕ್ಕಂಥ ಶರಣೆ, 12ನೇ ಶತಮಾನದ ಶರಣೆ ಅಕ್ಕಮಹಾದೇವಿಯ ವಚನ ಬಹಳಷ್ಟು ಅಮೋಘವಾದಂಥ ಅರ್ಥವನ್ನು ಒಳಗೊಂಡಿದೆ ಅದು. ಇಲ್ಲಿ ನಾವು ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಹುಟ್ಟುತ್ತಾ ಭಗವಂತ ಅವರಿಗೆ ಹುಟ್ಟಿನಿಂದಲೇ ಅವನಿಗೆ ಅಗಾಧವಾದಂಥ ಮಹಾಜ್ಞಾನವನ್ನು ಕೊಟ್ಟಿದ್ದಾನೆ. ಆ ಮಹಾಜ್ಞಾನವ ಎಷ್ಟು ಇದೆ ಅಂತಂದರೆ,
ಒಬ್ಬ ವ್ಯಕ್ತಿಯೂ ಸಹಿತ ಶ್ರೇಷ್ಠನು, ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠ ಜೀವಿ ಯಾರಂದ್ರೆ ಮನುಷ್ಯ ಅಂತ ಹೇಳ್ತೀವಿ ನಾವು. ಆ ಪ್ರಕಾರವಾಗಿ ಅದು ಶ್ರೇಷ್ಠತೆ ಬಂದಿರೋದು ಯಾವುದರಿಂದ ಮನುಷ್ಯನಿಗೆ ಅಂದರೆ ಆತನಲ್ಲಿರ್ತಕ್ಕಂಥ ಅರಿವು ಮಹಾಜ್ಞಾನದಿಂದ ಬಂದಿದೆ. ಅದನ್ನು ಅಕ್ಕ ಮಹಾದೇವಿ ಈ ರೀತಿ ತನ್ನ ವಚನದಲ್ಲಿ ವ್ಯಕ್ತಪಡಿಸಿದ್ದಾಳೆ. ಇಲ್ಲಿ ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿವರಯ್ಯ ಅಂದರೆ ಅಸನ ಅಂದರೆ ಅನ್ನ. ನಾವು ಇಡೀ ದಿನವೆಲ್ಲ ಹಗಲಿನಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಅನ್ನಕ್ಕಾಗಿ ಚಿಂತೆಯನ್ನು ಮಾಡ್ತೀವಿ. ಆಮೇಲೆ ರಾತ್ರಿಯೆಲ್ಲ ಏನು ಮಾಡ್ತೇವೆ ಅಂತಂದರೆ ಎದುರು ವ್ಯಸನ ಅಂದರೆ ಚಿಂತೆ. ರಾತ್ರಿಯೆಲ್ಲ ನಾವು ಹಾಗಾಯಿತು, ಇದು ನಾನು ಕಳ್ಕೊಂಡೆ, ಇದನ್ನು ನಾನು ಪಡ್ಕೊಂಡೆ, ಹೀಗೆ ನಾವು ಅದರದ್ದು ಆಗು ಹೋಗುಗಳ ಬಗ್ಗೆ ನಾವು ವ್ಯಸನ ಮಾಡ್ತೇವೆ, ಚಿಂತೆ ಮಾಡ್ತೇವೆ ರಾತ್ರಿಯೆಲ್ಲ. ಆಮೇಲೆ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ. ಅಗಸ ತನ್ನ ಕಾಯಕವನ್ನೇ ಮಾಡೋದೇ ನೀರಲ್ಲಿದ್ದುಕೊಂಡು ಆತ ಬಾಯಾರಿಕೆಯಾಗಿ ಸತ್ತಾನು ಅಂತಂದರೆ ಎಷ್ಟು ಇಲ್ಲಿ ನಮಗೆ ಅಪಹಾಸ್ಯ ಅನ್ನಿಸ್ತತೆಯೋ ಹಾಗೆ ನನ್ನಲ್ಲಿದ್ದಂಥ ಮಹಾಗನವನ್ನು ಅಂದರೆ ಜ್ಞಾನವನ್ನು ನಾನು ನನ್ನಲ್ಲಿ ಅರಿವನ್ನು ಭಗವಂತ ಅರಿವನ್ನು ಕೊಟ್ಟಿದ್ದನಲ್ಲ ಅದನ್ನು ನಾನು ತಿಳ್ಕೊಳ್ಳದೇ ನಾನು ಹಾಗೇ ಹೋಗಿಬಿಟ್ರೆ, ಹುಟ್ಟಿ ಬಂದು ಹಾಗೆ ಹೋಗಿಬಿಟ್ರೆ ಅದು ಬಹಳ ಯಾವ ರೀತಿ ಅಪಹಾಸ್ಯ ಆಗ್ತತೆ ಅಂದರೆ ಅಗಸನ ಸ್ಥಿತಿ ನಾವು ಮನುಷ್ಯನ ಜೀವನ ವ್ಯರ್ಥ ಮಾಡ್ದಂಗೆ ಆಗ್ತತಿ ಅಂತಕ್ಕಂಥ ಅರ್ಥವನ್ನು ಅಕ್ಕ ಮೈಲಿ ನೀಡಿದ್ದಾಳೆ. ಅದಕ್ಕೆ ನಾವು ಪ್ರತಿಯೊಬ್ಬರೂ ನಮ್ಮ ಜ್ಞಾನವನ್ನು ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಪಡಿಬೇಕಂತಂದ್ರೆ ಇಂಥ ಬಸವಾದಿ ಶಿವಶರಣರ ಒಂದಿಷ್ಟು ವಚನ ವಿಷಯವನ್ನು ನಾವು ಮೆಲುಕು ಹಾಕ್ತಾ ನಮ್ಮ ಮಕ್ಕಳಿಗೂ ನಮ್ಮ ಸಂಸಾರಕ್ಕೂ ಅದನ್ನು ಅಳವಡಿಸ್ಕೊಂಡಿದ್ದಾಯ್ತಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತತಿ. ಆ ಪ್ರಕಾರವಾಗಿ ಈ ವಚನವನ್ನು ಅಕ್ಕಮ್ಮ ಇಲ್ಲಿ ವ್ಯಕ್ತಪಡಿಸಿದಾರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅಮ್ಮ ಹೇಳಿ, ಈ ಅನುಪಮಾ ಸೇವಾ ಪ್ರಶಸ್ತಿ ಈ ಒಂದು ಪ್ರಶಸ್ತಿಗೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುವಾಗ ಹಾವೇರಿ ಜಿಲ್ಲೆಯಲ್ಲಿ ಹೇಗೆ ಯಾವ ತರನಾಗಿ ಆಯ್ಕೆ ಮಾಡಿಕೊಂಡ್ರು, ಅಥವಾ ನೀವು ತಯಾರಿ ಮಾಡ್ಕೊಂಡಿದ್ರಾ, ಅಥವಾ ಇಂಥ ಒಂದು ಪ್ರಶಸ್ತಿಗೆ ನನಗೆ ಸಿಗುತ್ತೆ ಅನ್ನುವಂಥದ್ದು ಏನಾದರೂ ಇತ್ತ? ನನಗೆ ಗೊತ್ತು ಸಾಧಕರು ಯಾರೂ ಕೂಡ ಪ್ರಶಸ್ತಿಗಳು ಸಿಗುತ್ತೆ ಅನ್ನುವಂಥವರ ಒಂದು ಮನೋಭಾವದಲ್ಲಿ ಅವ್ರ ಕೆಲಸವನ್ನು ಮಾಡಲ್ಲ, ಸೇವೆಯನ್ನು ಮಾಡಲ್ಲ. ಆದರೂ ಕೂಡ ನಾವು ಒಂದು ಒಬ್ಬ ಸಾಧಕರ ಒಂದು ಪರಿಚಯವನ್ನು ನೋಡುವಾಗ ಒಬ್ಬ ಪ್ರೇಕ್ಷಕನಾಗಿ ನಾನು ಕೇಳ್ತಾ ಇದ್ದೀನಿ, ಆ ಒಂದು ಪ್ರಶಸ್ತಿಗೆ ಹೇಗೆ ತಯಾರಿ ನಡೆದಿತ್ತು ಅಂದರೆ ಅವ್ರ ಕಡೆಯಿಂದ ನಿಮಗೇ ನೀಡಬೇಕು ಅಂತಂದಾಗ ಯಾವ ರೀತಿ ನಡೆದಿತ್ತು? ಹಾಗಾದರೆ ನಮ್ಮ ಹಾವೇರಿ ಜಿಲ್ಲೆಯಿಂದ ಈ ಅನುಪಮ ಸೇವಾ ಪುರಸ್ಕಾರಕ್ಕೆ ನನ್ನ ಗುರುತಿಸಿದ್ದು ಇವು ಬಹಳಷ್ಟು ಈ ಪುರಸ್ಕಾರಗಳಿಗೆ ಹೀಗೆ ಅರ್ಜಿ ಹಾಕೋ ಹೀಗೆಲ್ಲ ಒಂದು ವ್ಯವಸ್ಥೆ ಇರುತ್ತೆ ಅಂತೆ. ಆದರೆ ಇಲ್ಲಿ ಈ ಒಂದು ಪ್ರಶಸ್ತಿಗೆ ಮಾತ್ರ ಇದು ಯಾವುದೂ ಇಲ್ಲ. ಇಲ್ಲಿ ನೇರವಾಗಿ ಅವರು ಸೇವೆ ಪಾಠ ಬೋಧನೆ ಒಂದು ಶಿಕ್ಷಕ ವೃತ್ತಿಯಲ್ಲಿದ್ದುಕೊಂಡು ಆ ಸೇವಾ ಕಾರ್ಯ ಮಾಡೋದ್ರ ಜೊತೆಗೆ ತಮ್ಮನ್ನು ಇತರ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಶೇಷವಾದಂಥ ಸಾಧನೆಯನ್ನು ಏನು ಮಾಡಿದ್ದೇವೆಲ್ಲ ಅದನ್ನು ಗುರುತಿಸಿ ಅವರು ನನಗೆ ಇವತ್ತು ಈ ಅನುಪಮ ಸೇವಾ ಪುರಸ್ಕಾರವನ್ನು ನೀಡಿದ್ದಾರೆ. ಇಲ್ಲಿ ಈ ಸೇವಾ ಪುರಸ್ಕಾರಕ್ಕೆ ನಾನು ಹೇಳಿದೆ ನಿಮಗೆ ಸಮಾಜದಲ್ಲಿರ್ತಕ್ಕಂಥ ಒಂದಿಷ್ಟು ಸಮಾಜೋನ್ಮುಖವಾದಂಥ ಕಾರ್ಯಚಟುವಟಿಕೆಗಳು, ಮಠದ ಕಾರ್ಯಚಟುವಟಿಕೆಗಳು ಮತ್ತು ಅಕ್ಕನ ಬಳಗದ ಕಾರ್ಯಚಟುವಟಿಕೆಗಳು, ನನ್ನ ಶಾಲಾ ಮಕ್ಕಳಲ್ಲಿ ಆಧ್ಯಾತ್ಮಿಕ ಒಲವು ತೋರಿಸೋದು, ಹೀಗಾಗಿ ಇದನ್ನೆಲ್ಲ ನೋಡಿ ಗಮನಿಸಿ ನಮ್ಮ ಇಲಾಖೆಯವರು ಮತ್ತು ಶಿಕ್ಷಕ ಸಂಘದವರು, ರಾಜ್ಯ ಸರ್ಕಾರಿ ನೌಕರರ ಸಂಘದವರು ನನ್ನನ್ನು ಗುರುತಿಸಿ ಈ ಒಂದು ಅನುಪಮ ಸೇವಾ ಪುರಸ್ಕಾರಕ್ಕೆ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇಂತಹ ಒಂದು ಪುರಸ್ಕಾರವನ್ನು ಪಡೆದಂಥ ನಿಮಗೆ ಸದ್ಯಕ್ಕೆ ಏನು ಅನ್ನಿಸ್ತಾ ಇದೆ ಹಾಗಾದರೆ? ಇಲ್ಲಿ ಇವತ್ತಿನ ಸೇವಾ ಪುರಸ್ಕಾರವನ್ನು ಪಡೆದಂಥ ನನಗೆ ಬಹಳಷ್ಟು ಖುಷಿಯಾಗಿದೆ. ಇದೆಲ್ಲ ನಾನು ಸಲ್ಲಿಸಬೇಕಾಗಿದ್ದು, ಇದರ ಒಂದು ಫಲವ ಎಲ್ಲಿಂದ ಬಂತು, ಯಾರಿಗೆ ಸಲ್ಲಬೇಕು ಅಂತಂದರೆ ನನ್ನ ಶಾಲೆಯ ಮುಖ್ಯ ಗುರುಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಮತ್ತು ನನ್ನ ಊರಿನ ಜನರಿಗೆ. ಇಲ್ಲಿ ನನ್ನ ಒಡನಾಡಿಗಳಾಗಿದ್ದಂಥ ನನ್ನ ಎಲ್ಲ ಮಹಿಳೆಯರಿಗೂ ಸಹಿತ ಸಲ್ಲಬೇಕಾಗಿದ್ದು. ಇದು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ನಾನು ನಾಡಿನ ಎಲ್ಲ ಮಹಿಳೆಯರಿಗೂ ಹೇಳ್ತಾ ಈ ಒಂದು ಸೇವಾ ಪುರಸ್ಕಾರ ನನಗೆ ದೊರೆತಿದ್ದು ಬಹಳಷ್ಟು ಖುಷಿ ಕೊಟ್ಟಿದೆ. ಇಲ್ಲಿ ಈ ಒಂದು ಪುರಸ್ಕಾರ ನನ್ನ ಪಾಠ ಬೋಧನೆಯ ಜೊತೆ ಜೊತೆಗೆ ಮಕ್ಕಳನ್ನು ವಿಶೇಷವಾಗಿ ತರಬೇತಿಗೊಳಿಸೋದು ಮತ್ತು ನನಗೆ ಈ ಸೇವಾ ಪ್ರವೃತ್ತಿ ಬಂದಿದ್ದು ಎಲ್ಲಿಂದ ಅಂತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಾನು ಸೇವೆಗೆ ಸೇರಿ 2 ವರ್ಷದ ನಂತರ ನನಗೆ ಸ್ಕೌಟ್ ಗೈಡ್ ಸೇವಾ ಸಂಸ್ಥೆಯಲ್ಲಿ ತರಬೇತಿಯನ್ನು ಕೊಟ್ಟರು. ಆ ಸ್ಕೌಟ್ ಗೈಡ್ ಸೇವಾ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದ ನಂತರ ನಾನು ಆ ಒಂದು ಸೇವೆಗೆ ಯಾವ ರೀತಿ ನಾನು ಸದಾ ಸಿದ್ಧ, ಆ ಒಂದು ಸಂಸ್ಥೆ ಒಂದು ಮುಖ್ಯ ಧ್ಯೇಯ ಏನಂದರೆ ಸದಾ ಸೇವೆಗೆ ಸಿದ್ಧನಾಗಿರೋದು ಆ ಸಂಸ್ಥೆ ಮುಖ್ಯ ಧ್ಯೇಯ. ಆ ಧ್ಯೇಯವನ್ನು ನನ್ನ ನಿತ್ಯ ಜೀವನದಲ್ಲಿ ನಾನು ಅಳವಡಿಸ್ಕೊಂಡೆ.
ಹಾಗಾಗಿ ಯಾರಾದರೂ ಏನಾದರೂ ಸೇವೆಗೆ ಕರೆದ್ರೆ ಅದಕ್ಕೆ ಎಲ್ಲರಿಗಿಂತ ಮುಂದಾಗಿ ನನ್ನ ಕೈಲಾದಂಥ ಮಟ್ಟಿಗೆ ಅಂತ ಹೇಳ್ತಾರಲ್ಲ ಹಾಗೆ ಅಳಿಲು ಸೇವೆ ಅಂತ ಇಟ್ಕೊಂಡು ನಾನು ಎಷ್ಟು ಸಾಧ್ಯನೋ ನನ್ನ ಸೇವೆನ ಅಲ್ಲಿ ಮುಟ್ಟಿಸ್ತಾ ಬಂದಿದ್ದೀನಿ. ಆ ಪ್ರಕಾರವಾಗಿ ಇಲ್ಲಿ ನನ್ನನ್ನು ಗುರುತಿಸಿದ್ದಾರೆ. ಇನ್ನೂ ಸಹಿತ ನನಗೆ ಸೇವೆ ಮಾಡ್ತಕ್ಕಂಥ ತರಾತುರಿ ಆತುರತೆ ಬಹಳಷ್ಟು ನನಗೆ ಇರುತ್ತೆ. ಹಾಗಾಗಿ ನನಗೆ ನನ್ನ ಮುಖ್ಯೋಪಾಧ್ಯಾಯಿನಿ ಹೇಳ್ತಾರೆ, ನಾನು ಯಾವತ್ತೂ ಏನಾದರೂ ಕೆಲಸ ಹೇಳಿದರೆ ಅದನ್ನು ಆವಾಗಿಂದ ಆವಾಗೆ ಮಾಡಿ ಮುಗಿಸಿ ಅದನ್ನು ನನಗೆ ಒಪ್ಪಿಸಿ ಹೋಗ್ತಕ್ಕಂಥವಳು ಅಂದರೆ ನೀನೇ. ನನಗೆ ಸಹಶಿಕ್ಷಕಿಯಾಗಿ ಬಹಳಷ್ಟು ಉತ್ತಮವಾದ ಕೆಲಸ ಮಾಡ್ತೀಯ ಅಂಥೇಳಿ ಬಹಳಷ್ಟು ಸಲ ನನ್ನ ಬಗ್ಗೆ ಹೇಳ್ತಾರೆ. ಹಾಗೆಯೇ ನನ್ನ ಸಮಾಜದ ಜನರು ಸಹಿತ ನನಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ನನ್ನ ಶಿಕ್ಷಕ ಬಳಗದವರು ಇದ್ದಾರೆ, ನನ್ನ ಮಕ್ಕಳು ಸಹಿತ ನನಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾರೆ. ನನ್ನ ಊರಿನವರು ಸಹಿತ ನನಗೆ ಈ ಒಂದು ಸೇವಾ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ಆ ಪ್ರಕಾರವಾಗಿ ನಾನು ಸಾವಿತ್ರಿಬಾಯಿ ಫುಲೆ ಅವತ್ತಿನ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊತ್ತ ಮೊದಲು ಶಿಕ್ಷಕಿಯಾಗಿ ಅವಳು ಏನು ಮಾಡಿದ್ಲಂದರೆ ಎಲ್ಲರನ್ನೂ ತರಬೇತಿಗೊಳಿಸಿ ಉತ್ತಮ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಅದಕ್ಕೆ ಒಬ್ಬ ಸ್ತ್ರೀ ಬಹಳಷ್ಟು ಮಹತ್ವದ ಪಾತ್ರ ವಹಿಸ್ತಾಳೆ ಅಂತಕ್ಕಂಥದ್ದನ್ನು ಅವರು ಗಮನಿಸಿ ಎಲ್ಲ ಬಹಳಷ್ಟು ಅವತ್ತಿನ ಕಾಲದಲ್ಲಿ ಯಾರೂ ಶಿಕ್ಷಣಕ್ಕೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣ ಕೊಡಲಿಕ್ಕೆ ಈ ಸಮಾಜ ಮುಂದೆ ಬರ್ತಿದ್ದಿಲ್ಲ. ಆ ಒಂದು ಅವಧಿಯಲ್ಲಿ ಅವರು ಬಹಳಷ್ಟು ಜನರಿಗೆ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಟ್ಟು ಈ ಸಮಾಜದ ಕಣ್ಣು ಹೆಣ್ಣು ಅಂತಕ್ಕಂಥದ್ದನ್ನು ಅವರು ಮೂಡಿಸಿ ಪ್ರತಿಯೊಂದು ಮನೆಯು ಅದು ಮಂತ್ರಾಲಯವಾಗಬೇಕು ಅಂತಂದರೆ ಆ ಮನೆಯ ಹೆಣ್ಣು ಮಗಳು ಆ ಮನೆಯ ಮಹಿಳೆ ಉತ್ತಮ ಶಿಕ್ಷಣವನ್ನು ಪಡೆದಿದ್ದ ಅಂತಂದರೆ ಆಕೆ ಆ ಮನೆ ಸಂಸಾರ ಸರಾಗವಾಗಿ ನಡೀತತ್ತೆ ಅಂತಕ್ಕಂಥ ಭಾವನೆಯಿಂದ ಅವರು ಮಾಡಿದರೆ ಆ ಒಂದು ಉದ್ದೇಶವನ್ನು ನಾನು ಇಟ್ಟುಕೊಂಡು ನಾನು ಸೇವೆ ಸಲ್ಲಿಸ್ತಿರೋದು ಹೆಣ್ಣು ಮಕ್ಕಳ ಶಾಲೆಯಲ್ಲಿ. ಆ ಹೆಣ್ಣು ಮಕ್ಕಳು ನನ್ನ ಕೈ ನನ್ನಿಂದ ಪಡಿತಕ್ಕಂಥ ಶಿಕ್ಷಣವನ್ನು ಪಡಿತಕ್ಕಂಥ ಪ್ರತಿಯೊಂದು ಹೆಣ್ಣು ಮಗುವೂ ಕೂಡ ಆಕಿನೂ ಸಹಿತ ಮುಂದೆ ತನ್ನ ಸಂಸಾರವನ್ನು ಉತ್ತಮವಾಗಿ ನಡೆಸ್ತಕ್ಕಂಥ ಮಹಿಳೆಯಾಗಿ ಆಕೆ ಮಾರ್ಪಾಡಬೇಕು ಮತ್ತು ಆಗ ಈ ಸಮಾಜ ತಂತಾನೇ ಬದಲಾವಣೆ ಆಗ್ತತಿ. ಹೀಗೆ ನಾವೆಲ್ಲರೂ ಸಹಿತ ಈ ಸಮಾಜದ ಹೆಣ್ಣಿನ ಬಗ್ಗೆ ಚಿಂತನೆ ಮಾಡಿ ಆ ಹೆಣ್ಣು ಮಕ್ಕಳನ್ನು ಪರಿವರ್ತನೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದ ಅಂತಂದರೆ ಉತ್ತಮ ಸಮಾಜ ತಂತಾನೇ ನಿರ್ಮಾಣ ಆಗ್ತಕ್ಕಂಥ ಅಭಿಪ್ರಾಯ ನಂದು. ಆ ಪ್ರಕಾರವಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಳೋಕೆ ನಾನು ಬಂದಾವಾಗ ಬೆಂಗಳೂರಿಗೆ ಅಲ್ಲಿ ನನ್ನ ಬಹಳಷ್ಟು ವಿದ್ಯಾರ್ಥಿನಿಯರು ನನಗೆ ಶುಭವನ್ನು ಕೋರಿದ್ದಾರೆ. ಬಹಳಷ್ಟು ಜನರು ಶುಭವನ್ನು ಕೋರಿ ಬಹಳಷ್ಟು ಜನರು ಸಂತೋಷವನ್ನು ಹಂಚಿಕೊಂಡಿದ್ದಾರೆ, ಹೆಮ್ಮೆಯನ್ನು ಸಹಿತ ಪಟ್ಟಿದ್ದಾರೆ. ಆ ಪ್ರಕಾರವಾಗಿ ಆ ಮಗುವಿಗೆ ಆ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೆ ನಾನು ಹೇಳೋದು ಏನಂದರೆ ಬರೀ ಒಂದೇ ದಿನ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ಬಿಟ್ಟರೆ ಅದು ಸೂಕ್ತವಲ್ಲ. ಅದನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡೋದೇನಂದ್ರೆ ಪ್ರತಿನಿತ್ಯ ಆ ಮಹಿಳೆ ಒಂದು ಕಂಕಣಬದ್ಧಳಾಗಿ ತನ್ನ ಕಾರ್ಯಚಟುವಟಿಕೆಯನ್ನು ನಿತ್ಯ ತಾನು ಏನು ಮಾಡಬೇಕು, ತಾನು ಉತ್ತಮ ಮಹಿಳೆಯಾಗಿ ಇರಲಿಕ್ಕೆ ಬೇಕಾದಂಥ ತನ್ನ ಗುಣಗಳೇನು ಅಂತಕ್ಕಂಥದ್ದನ್ನು, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತಕ್ಕಂಥದ್ದನ್ನು ತೀರ್ಮಾನ ತೆಗೆದುಕೊಂಡು ತಾನು ಒಳ್ಳೆಯ ಗೃಹಿಣಿ ಆಗಲಿಕ್ಕೆ ಬೇಕಾದಂಥದ್ದನ್ನು ಆಕೆ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಆಕೆ ಉತ್ತಮ ಸ್ತ್ರೀಯಾಗಿ ಈ ಒಂದು ಸಮಾಜದಲ್ಲಿ ಅವಳು ಎಲ್ಲರನ್ನೂ ಮಾರ್ಪಡಿಸ್ತಕ್ಕಂಥ ಈ ಒಂದು ಮಹಿಳೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಹಾರೈಕೆ. ಆ ಪ್ರಕಾರವಾಗಿ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೂ ಸಹಿತ ನಾನು ಇದನ್ನೇ ಸಂದೇಶವಾಗಿ ಕಳಿಸ್ತೇನೆ. ಅಮ್ಮ, ಎಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಸೊ ಅವತ್ತೇ ನಿಮಗೂ ಕೂಡ ಈ ಒಂದು ಅನುಪಮ ಸೇವಾ ಪ್ರಶಸ್ತಿ ನಿಮಗೆ ಸಿಕ್ಕಿದೆ. ಸೊ ಈ ಮಹಿಳಾ ದಿನಾಚರಣೆಯ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಿ? ಯಾವ ಒಂದು ಸಾಧನೆಯಲ್ಲಾಗಲಿ ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ಮಹಿಳೆಯರು ಇವತ್ತು ಎಲ್ಲ ಕಡೆಗೂ ರಾರಾಜಿಸ್ತಾ ಇದ್ದಾರೆ, ಖುಷಿ ಸಂಗತಿ ಅದು. ಸೊ ನಿಮ್ಮ ದೃಷ್ಟಿಕೋನದಲ್ಲಿ ಮಹಿಳಾ ದಿನಾಚರಣೆಯ ಬಗ್ಗೆ ಹೇಳೋದಾಯಿತು ಅಂದರೆ ಏನು ಹೇಳ್ತೀರಾ? ಈ ಮಾರ್ಚ್ 8 ಮಾತ್ರ ನಾವು ಈ ಮಹಿಳಾ ದಿನಾಚರಣೆಯನ್ನು ಮಾಡೋದಲ್ಲ, ಮಾರ್ಚ್ ತಿಂಗಳ ಪೂರ್ಣ ನಾವು ಈ ಮಹಿಳಾ ದಿನಾಚರಣೆಯನ್ನು ಮಾಡಿಬಿಟ್ಟು ಅಲ್ಲಿ ಈ ಸಮಾಜದಲ್ಲಿ ಉತ್ತಮ ಸಾಧನೆಯನ್ನುಗೈದಂಥ ಮಹಿಳೆಯನ್ನು ಗುರುತಿಸಿ ಆಕೆಯ ತನ್ನ ಅನುಭವದ ನುಡಿಗಳಿಂದ ಹಲವಾರು ಜನ ಮಹಿಳೆಯರ ಒಂದು ಮನವನ್ನು ಪರಿವರ್ತಿಸಿ ಆ ಮಹಿಳೆಯರು ಸಹಿತ ಅಂಥ ಒಂದು ಗುಣಗಳನ್ನು ಅಂಥ ಒಂದು ಹವ್ಯಾಸಗಳನ್ನು ಚಟುವಟಿಕೆಗಳನ್ನು ಅವರೂ ಸಹಿತ ಮೈಗೂಡಿಸಿಕೊಂಡು ಪ್ರತಿಯೊಬ್ಬ ಮಹಿಳೆಯೂ ಸಹಿತ ಇಲ್ಲಿ
ಬದಲಾವಣೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪೂರ್ಣ ಇಡೀ ಮಾರ್ಚ್ ತಿಂಗಳ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಆ ರೀತಿಯಾಗಿ ಪ್ರತಿಯೊಬ್ಬ ಮಹಿಳೆಯೂ ಸಹಿತ ಬದಲಾವಣೆ ಹೊಂದಬೇಕು. ಇವತ್ತಿನ ನಾವು ಹೇಳ್ತೀವಿ, ಬಹಳಷ್ಟು 50% ಪುರುಷರಿಗೆ ಸಮಾನರಾಗಿ ನಮಗೂ ಎಲ್ಲ ಅವಕಾಶಗಳು ದೊರೆತಿದ್ದಾವೆ ಅಂತ ಹೇಳಿದರೂ ಕೂಡ ಒಂದು ಕಡೆ ಎಲ್ಲೋ ಮಹಿಳೆಗೆ ಒಂದಿಷ್ಟು ಚ್ಯುತಿ ಬರ್ತಕ್ಕಂಥ ಕಾರ್ಯಚಟುವಟಿಕೆ ನಡೀತಾನೇ ಇದ್ದಾವೆ. ಆದರೆ ಅವೆಲ್ಲ ಹೋಗಬೇಕು ಅಂದರೆ ಪ್ರತಿ ಮಹಿಳೆಯೂ ಸಹಿತ ಜಾಗೃತಳಾಗಬೇಕು. ತನ್ನನ್ನು ತಾನು ರಕ್ಷಣೆ ಮಾಡೋದರ ಜೊತೆಗೆ ಇತರರನ್ನು ಹೆಣ್ಣು ಮಗಳಾಗಿ ಮತ್ತು ಆ ಮನೆಯ ಬೆಳಕಾಗಿ ಆರತಿಯನ್ನು ಹಿಡೀಲಿಕ್ಕೆ ಒಬ್ಬ ಮಗಳು ಬೇಕು ಅಂತ, ಕೀರ್ತಿಗೊಬ್ಬ ಮಗ ಆರತಿಗೊಬ್ಬ ಮಗಳು ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಬರೀ ಆರತಿ ಹಿಡಿದ್ರೆ ಅಲ್ಲ, ಆರತಿ ಅಂದರೆ ಬೆಳಕನ್ನು ಕೊಡ್ತಕ್ಕಂಥದ್ದು, ಆ ಒಂದು ಮನೆಯ ದೀಪ ಎರಡು ದೀಪವನ್ನು ಬೆಳಗಿಸ್ತಕ್ಕಂಥ ಒಂದು ಸಂಕೇತವಾಗಿ ಹೆಣ್ಣು. ಒಂದು ಮನೆಯನ್ನು ಹುಟ್ಟಿದ ಮನೆಗೆ ಬೆಳಕು, ಮತ್ತೊಂದು ಕೊಟ್ಟ ಮನೆಗೆ ಬೆಳಕು. ಆ ಪ್ರಕಾರವಾಗಿ ಇಲ್ಲಿ ಎರಡು ಮನೆಗಳಿಗೆ ಕೊಂಡಿಯಾಗಿ ಇದ್ದಂಥವಳು ಹೆಣ್ಣು. ಅವಳು ಚೆನ್ನಾಗಿ ಶಿಕ್ಷಣವನ್ನು ಪಡೆದು ಉತ್ತಮವಾದಂಥ ಒಂದು ವ್ಯಕ್ತಿತ್ವವನ್ನು ಆಕೆ ಹೊಂದಿ ಎಲ್ಲರನ್ನೂ ಸಹಿತ ಅವಳು ಉತ್ತಮ ರೀತಿಯಲ್ಲಿ ಬೆಳೆಸಿ ಪಾಲನೆ ಪೋಷಣೆ ಮಾಡಿ ಅವಳು ತಾಯಿಯಾಗಿ ಆಮೇಲೆ ಅತ್ತೆಯಾಗಿ ಸೊಸೆಯಾಗಿ ಅಜ್ಜೆಯಾಗಿ ಹೆಣ್ಣಿನ ಎಲ್ಲ ಒಂದು ಪ್ರಧಾನ ಪಾತ್ರವನ್ನು ಈ ಸೃಷ್ಟಿನೂ ಕೂಡ ಹೆಣ್ಣು ಅಂತ ಹೇಳ್ತೀವಿ. ಸೃಷ್ಟಿಯಲ್ಲಿ ಆ ಹೆಣ್ಣಿನ ಪಾತ್ರ ಬಹಳಷ್ಟು ಅಮೋಘವಾದದ್ದು. ಅದನ್ನು ನಾವು ಹಿಂದಿನಿಂದಲೂ ಸಹಿತ ಕೇಳ್ತಾ ಬಂದಿದ್ದೀವಿ, ನೋಡ್ತಾ ಬಂದಿದ್ದೀವಿ. ಆ ಪಾತ್ರದಲ್ಲಿ ನಾವುಗಳೆಲ್ಲ ಮಹಿಳೆಯರು ಇದ್ದೀವಿ. ಅದನ್ನು ಪ್ರತಿನಿತ್ಯ ಅಳವಡಿಸ್ಕೊಂಡು ನಾವು ಮಾಡಿದ್ದೆ ಅಂತಂದರೆ ಈ ಮಾರ್ಚ್ ತಿಂಗಳಲ್ಲಿ ಮಾಡಿದಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು ಶೋಭೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಮಹಿಳೆ, ನಿಮ್ಮೂರಲ್ಲಿ ಜನರ ಒಡನಾಟ ಹೇಗಿರುತ್ತೆ? ನಿಮ್ಮ ಈ ಸೇವಾ ಕಾರ್ಯಕ್ಕೆ ಸ್ಪಂದನೆ ಹೇಗಿರುತ್ತೆ? ಮರೆಯಲಾರದಂಥ ನೋವಿನ ಸಂಗತಿ ನನ್ನ ವೃತ್ತಿಯಲ್ಲಿ. ಅಂದರೆ ಮರೆಯಲಾರದಂಥ ನೋವಿನ ಸಂಗತಿ ಯಾವುದೂ ಬಂದಿಲ್ಲ ನನಗೆ ಇಲ್ಲಿವರೆಗೂ. ಯಾಕಂದರೆ ನನಗೆ ನನ್ನ ಸಿಬ್ಬಂದಿ ವರ್ಗದವರು, ನನ್ನ ಪ್ರಧಾನ ಗುರುಮಾತೆಯವರು ಮತ್ತು ನನ್ನ ಊರಿನ ಗಣ್ಯರೆಲ್ಲರೂ ಸಹಿತ ನನಗೆ ಬಹಳಷ್ಟು ಸಹಾಯವನ್ನು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಆ ಪ್ರಕಾರವಾಗಿ ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ ಸೇವೆಯನ್ನು ಮಾಡ್ತಿದ್ದೀನಿ, ಮತ್ತು ವಿವೇಕ ಜಾಗೃತ ಬಳಗದಲ್ಲಿ ಸೇವೆಯನ್ನು ಮಾಡ್ತಿದ್ದೀನಿ, ಮತ್ತು ಸೇವೆಯನ್ನು ನನಗೆ ಮೈಗೂಡಿಸಿದಂಥ ನನ್ನ ಸ್ಕೌಟ್ ಗೈಡ್ ಸೇವಾ ಸಂಸ್ಥೆಯಲ್ಲಿ ನಾನು ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ, ಮತ್ತು ನನ್ನ ಊರಿನ ಅಕ್ಕನ ಬಳಗದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ. ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಹಾಗಾಗಿ ನನಗೆ ನೋವಿನ ಕೊಡ್ತಕ್ಕಂಥ ಸಂಗತಿಗಳು ಯಾವುದೂ ನನ್ನ ಒಂದು ನನಗೆ ಬಂದು ಒದಗಿಲ್ಲ ಇಲ್ಲಿವರೆಗೂ. ತುಂಬ ಖುಷಿ ಆಯಿತು. ಅನುಪಮ ಸೇವಾ ಪ್ರಶಸ್ತಿಯನ್ನು ಇವತ್ತು ಪಡ್ಕೊಂಡಿದ್ದೀರಿ, ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಹಂಚಿಕೊಂಡಿದ್ದೀರಿ. ಹಾಗೆ ಹೆಚ್ಚೆಚ್ಚು ಸೇವೆಗಳು ನಿಮ್ಮಿಂದ ಆಗಲಿ, ಹಾಗೆಯೇ ಅದಕ್ಕೆ ಅರಸಿ ಹೆಚ್ಚೆಚ್ಚು ಪ್ರಶಸ್ತಿಗಳು ನಿಮ್ಮ ಪಾಲಿಗೆ ಸೇರಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತೀವಿ. ಹಾಗಾಗಿಯೇ ನಮ್ಮ ವಾಹಿನಿ ಪರವಾಗಿ, ಹಾಗೆಯೇ ವೀಕ್ಷಕರ ಪರವಾಗಿ ತಾವು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗಿಯಾಗಿದ್ರಿ, ತುಂಬ ತುಂಬ ಸಂತೋಷ ಮತ್ತು ಧನ್ಯವಾದಗಳು ತಮಗೆ. ಶರಣು ಶರಣಾರ್ಥಿ. ನಿಮಗೂ ಕೂಡ ತುಂಬ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವೀಕ್ಷಕರೇ, ನೋಡೋದಲ್ಲ ಹಾಗಾದರೆ ಸಾಧಕರ ಜೊತೆ ಜೊತೆಯಲ್ಲಿ ಶ್ರೀಮತಿ ಶೋಭಾ ಶಿವನಗೌಡ ಕಲ್ಲನಗೌಡರು ನಮ್ಮ ಜೊತೆ ಭಾಗಿಯಾಗಿದ್ದರು. ಹೇಳ್ತೀವಿ ಅಲ್ವಾ, ನಾವು ಸೇವೆ ಮಾಡಬೇಕು ಅಂತ ಇದ್ದರೆ ಇಂಥದ್ದೇ ಕ್ಷೇತ್ರ ಅಂತ ಇಲ್ಲ, ಇಂಥದ್ದೇ ಮಾಡಬೇಕು, ಇವಾಗಲೇ ಮಾಡಬೇಕು, ಇಂಥವ್ರು ಹೇಳಿದ್ಮೇಲೆ ಮಾಡಬೇಕು ಅಂತಿಲ್ಲ. ಮನಸ್ಸೊಂದಿರಬೇಕು, ಆ ನಿಶ್ಚಲವಾದ ನಿರ್ಮಲವಾದ ಮನಸ್ಸೊಂದಿಗೆ ನಾವು ಮಾಡುವಂಥ ಯಾವುದೇ ಕೆಲಸ ಆಗಿರಲಿ ನಾಳೆದು ಸಾಧನೆ ಅಂತಲೇ ಕರೆಸ್ಕೊಳ್ಳುತ್ತೆ. ಅಂತಹ ಸಾಧನೆಯನ್ನು ನಾವು ಮಾಡಬೇಕು. ಯಾವ ಥರ? ಈ ಥರ ಸಾಧಕರ ಒಂದು ಮಾತುಗಳನ್ನು ಕೇಳಿಸ್ಕೊಂಡು ನಮ್ಮ ಜೀವನಕ್ಕೆ ಅದನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಬಹುಶಃ ಇವತ್ತು ನಾವೆಲ್ಲ ಮಾತಾಡಿದಂಥ ವಿಚಾರಗಳು ನಿಮ್ಮ ಒಂದು ಸಾಧನೆಗೆ ಮೆಟ್ಟಿಲುಗಳಾಗುತ್ತೆ ಅಂತ ಭಾವಿಸ್ತಾ, ಆಗಲಿ ಮತ್ತೆ ಮುಂದಿನ ಸಾಲಲ್ಲಿ ನಿಮ್ಮನ್ನು ಕೂಡ ನಾವು ಇದೇ ರೀತಿಯಾಗಿ ಇತರೆ ಸಾಧಕರಿಗೂ ಇತರೆ ವೀಕ್ಷಕರಿಗೂ ಪರಿಚಯ ಮಾಡುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ರಾಜಶೇಖರ್, ಶರಣು ಶರಣಾರ್ಥಿ.